ಒಂದು ವಿಚಾರ ಅಂತಂದರೆ ನಿಮ್ಮಲ್ಲಿ ಏಳು ವಿಧಾನಸಭಾ ಕ್ಷೇತ್ರ ಬರುತ್ತೆ ಹಾಸನದಲ್ಲಿ ಹಾಸನದ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ನಿಮ್ದು ಫೈಟ್ ಈಗ ನಾನಾಗಲಿ ಒಂದು ಸಹಜ ಅದು ಓದ್ತಿರೋದು ನಾನೇ ಕೂತ್ಕೊಳ್ಳಿ ಯಾರೇ ಕೂತ್ಕೊಳ್ಳಿ ನೀವೇ ಹೇಳಿ ಏ ಇನ್ನು ಒಳೆ ನರಸಿ ಪುರ ನಾವು ಚೆನ್ನಾಗಿಪಟ್ಟಣ ಲೆಕ್ಕ ಇಟ್ ಇಟ್ಕೊಳ್ಳಂಗಿಲ್ಲ ಚುನಾವಣೆ ಯಾವುದು ಅವ್ರು ಮಾಡ್ಕೊಂಡು ಹೋಗ್ಬಿಡ್ತಾರೆ ಬಿಕಾಸ್ ಆಫ್ ಒನ್ ಸೈಡ್ ಆಗುತ್ತೆ ಅಂತ ಇನ್ನು ಉಳಿದು ಚುನಾವಣೆ ನಡೀತಾರೆ ಬಟ್ ಆಸನದ ಎಷ್ಟು ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಬೇಲೂರಿಗೆ ನೀವು ಸೀಮಿತ ಅಂದ್ಕೊಂಡಿದ್ದರು ಇಡೀ ಜಿಲ್ಲೆಯಾದ್ಯಂತ ನಿಮ್ಮ ಬೆಂಬಲಿಗರಿದ್ದಾರೆ ನೀವು ಅಲ್ಲಿ ನಿರ್ಧಾರ ಮಾಡುವಂಥ ಶಕ್ತಿ ನಿಮಗಿದೆ ಅರಸಿಕೆರೆ ನಿಮ್ಮದೇ ಆದಂಥ ಭಾಗ ತು ಹಾಸನ ಕಾನ್ಷಿಯನ್ಸ್ ಎಷ್ಟೇ ನಿಮ್ಮದೇ ಆದಂಥ ಒಂದು ಬೆಂಬಲಿಕ ಪಡೆ ಇದೆ ಸೊ ನಿಮ್ಮ ಹಾಸನ ಜಿಲ್ಲೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಬೋದು ಅಂತೀರಿ ನಮ್ಮ ಸಲಹೆ ಮೇಲೆ ಹ್ಮ್ ನಮ್ಮ ಹೈಕಮಾಂಡ್ನವರು ಹ್ಮ್ ನಿರ್ಧಾರ ಮಾಡದೆ ಆದರೆ ಹ್ಮ್ ಬಹುಶಃ ನಾಲ್ಕು ಸೀಟನ್ನು ಗೆಲ್ಸೋಂಥ ಕೆಲಸ ಮಾಡಬಹುದು ಹೌದಾ ಈಗ ಈಗ ಅಟ್ಲೀಸ್ಟ್ ಅವ್ರಿಗೆ ಮೇಲ್ಗಡೆ ಕೂತೋರ್ಗ ಪರಿಜ್ಞಾನ ಇಲ್ಲವೇ ಅಂತ ಅವ್ರಿಗೂ ಕೂಡ ಕನಿಷ್ಠ ನಾಲ್ಕು ಗೆಲ್ಲಿಸಲೇಬೇಕು ಅಂತಕ್ಕಂಥ ಮನಸ್ಥಿತಿಲಿ ಇದ್ದಾರೆ ಹಾಗಾಗಿ ಅವರು ಅವ್ರ ಹೋರಾಟನ ಹೆಚ್ಚು ಜವಾಬ್ದಾರಿಯಾಗಿ ಮಾಡ್ತಾ ಹ್ಮ್ ಈಗ ಗೆಲ್ಲಲ್ಲ ಅಂತ ಇಲ್ಲ ಒಂದು ರೀತಿ ಯೋಚನೆ ಮಾಡೋದಾದ್ರೆ ಇವತ್ತು ಸ್ವಲ್ಪ ಕಾಂಗ್ರೆಸ್ ಪರವಾದಂತ ಅಲೆ ಇದೆ ಸಂಘಟನೆನೂ ಆಗ್ತಾ ಇದೆ ಜಿಲ್ಲೆನಲ್ಲಿ ವಿಶೇಷವಾಗಿ ಅರಕಲ್ ಗೂಡಲ್ ಒಬ್ಬರ ಮೇಲೆ ಒಬ್ಬರನ್ನ ಎತ್ತು ಕಟ್ಟಿದ್ರು ಅಂತ ಏನೇ ಹೇಳ್ಬೋದು ಬಟ್ ಅರಕಲಗೂಡಲ್ಲಿ ಕಾಂಗ್ರೆಸ್ ಇದೆ ಓಕೆ ಒಗ್ಗೂಡಿಸ್ತಕ್ಕಂತ ಕೆಲಸ ಆಗ್ಬೇಕಷ್ಟೇ ಎತ್ ಕಟ್ಟದ್ ಬಿಡಬೇಕು ಒತಕ್ಕಂತ ಕೆಲಸ ಮಾಡಬೇಕು ನಾನು ಒಬ್ಬರು ಲೀಡರ್ ಆಗಿ ಒಬ್ಬರು ಎತ್ ಕಟ್ಟಬಾರ್ದು ಇನ್ನೊಬ್ರು ಲೀಡರ್ ಇನ್ನೊಬ್ರು ಎತ್ ಕಟ್ಟೋದ್ ಇದೆಯಲ್ಲ ಅದು ನಮ್ಮಲ್ಲೇ ಮೊದಲು ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಬಹಳಷ್ಟು ಜನ ಚರ್ಚೆ ಮಾಡ್ತಿರ್ತಾರೆ ನಾನು ಹೇಳಿದಂತ ವಿಚಾರದ ನಮ್ಮಲ್ಲಿ ಅದಕ್ಕೆ ಮುಂದಕ್ಕೆ ಮುಂದೆಚ್ ಅಲ್ಲೇನೆ ಅರ್ಕಲು ಮುಂದಕ್ಕೆ ನೀವು ಕೇಳಿದೆ ಎತ್ ಕೂ ಸಕಲೇಶ್ ಪುರದು ಅದೇ ಪರಿಸ್ಥಿತಿ ಆಗಿದೆ ಅರ್ಥ ಆಯ್ತಾ ಹಾಸೊಂದಲು ಅದೇ ಓಕೆ ಇನ್ನು ಚನ್ನಪಟ್ಟಣದಲ್ಲಿ ಒಳನರಸಿ ಚನ್ನಪಟ್ಟಣದಲ್ಲಿ ಐದು ಆರು ಜನ ಆಕಾಂಕ್ಷಿಗಳು ಇವತ್ನವ್ನು ಕೂರಿಸಿ ಒಬ್ಬರು ಒಂದು ವಿಶ್ವಾಸ ಉತ್ತ ತೀರ್ಮಾನ ಆಗಿಲ್ಲ ಓಕೆ ಈಗ ಮಾಡಿದ್ರೆ ಅಷ್ಟು ಪೊಟೆನ್ಶಿಯಲ್ ಇದ್ದಾರೆ ಚನ್ನಪಟ್ಟಣದಲ್ಲಿ ಐದು ಆರು ಜನ ಅವಲ್ಲ ಒಗ್ಗೂಡಿಸಿದ್ರೆ ಎಲ್ಲೋ ಒಂದು ಕಡೆ ನಾವು ಹೋರಾಟ ಮಾಡಿ ಗೆಲ್ಸಕ್ಕೆ ಅವಕಾಶ ಆಗಲ್ವಾ ಆಗುತ್ತೆ ಮಾಡಬಹುದು ಒಳನರಸಿಪುರದ ನಮಗೆ ನಿರ್ದಿಷ್ಟವಾಗಿ ಇಲ್ಲಿವರೆಗೂ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಹೆಸರು ಹೇಳಿ ನೀನು ಕೆಲಸ ಮಾಡೆ ಅಂತೇಳಿ ಬೆಂತಟ್ಟ ಕೆಲಸ ಆಗಿಲ್ವಾ ಆದ್ರ ಆಗಲ್ಲ ಅಂತ ಹೇಳ್ತೀರಾ ಯಾಕೆಂದ್ರೆ ನಿದರ್ಶನ ಇಲ್ಲ ಅಂತ ಇಲ್ಲ ಏನಾಯ್ತು ಅಂದ್ರೆ ಹೇಳ್ಬಿಡ್ತೀನಿ ವೀರೇಂದ್ರ ಪಾಟೀಲ್ ಬಂದು ನಿಂತರು ಕೆಪಿಸಿಸಿ ಅಧ್ಯಕ್ಷರಾಗಿ ಜನಗಳಿಗೆ ಒಂದು ವಿಶ್ವಾಸ ಬಂತು ಇದನ್ನ ನೀವು ಮನ್ಗಣಬೇಕು ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ನವ್ರ ಜೊತೆ ವೀರೇಂದ್ರ ಪಾಟೀಲ್ರು ಒಂದಣಿಕೆ ಅಣಿಕೆ ಮಾಡ್ಕೊಳ್ಳಲ್ಲ ಹಂಗಿತ್ತು ಸನ್ನಿವೇಶ ಒಂದು ನಿರ್ಧಾರ ಇತ್ತಲ್ಲ ಅದು ಮೆಸೇಜ್ ಜನಗಳಿಗೆ ಪಾಸ್ ಆಯ್ತು ವಿ ನೀಡ್ ದಟ್ ಮೆಸೇಜ್ ಫ್ರಮ್ ಕಮಾಂಡ್ ಯಾವುದೇ ಸಂದರ್ಭದಲ್ಲಿ ಏನೇ ಬರಲಿ ನಮ್ದು ಹೊಂದಾಣಿಕೆ ಇಲ್ಲ ಬಿ ಟೀಮು ಎ ಟೀಮು ಅತ್ತೆ ಯಾರದ ಮೇಲೆ ಸಾಫ್ಟ್ ಕಾರ್ನರು ದೇವರು ಕುಟುಂಬದ ಒಬ್ಬರ ಮೇಲೆ ಸಾಫ್ಟ್ ಕಾರ್ನರು ಇನ್ನೊಬ್ರು ಬೇಡ ಇದೆಲ್ಲ ಬಿಟ್ಟು ವಿ ಆರ್ ಫಾರ್ ಪಾರ್ಟಿ ಆ ಮೆಸೇಜ್ ಜನರಿಗೆ ಆಗಲಿ ನೀವು ಹಾಸನದಲ್ಲಿ ಐದು ಸೀಟು ಅಲ್ಲ ಏಳು ಏಳು ಗೆಲ್ದವ್ರು ಕೇಳ್ರಿ ದಿಸ್ ಈಸ್ ಮೈ ಅಬ್ಸರ್ವೇಷನ್ ನಾಟ್ ಓನ್ಲಿ ಅಬ್ಸರ್ವೇಷನ್ ಇಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್ ಕಾಂಗ್ರೆಸ್ ಹೈಕಮಾಂಡ್ ಸ್ಟಿಲ್ ಅವತ್ತಿನ ಥರ ಸ್ಟ್ರಾಂಗ್ ಇದೆ ಅನ್ಸುತ್ತಾ ತಮಗೆ ಕಾಂಗ್ರೆಸ್ ಸ್ಟ್ರಾಂಗ್ ಇದೆ ಇಲ್ಲ ಅನ್ನೋದಲ್ಲ ಇಂದಿರಾ ಗಾಂಧಿ ಸೋತದ ಕಾಲನು ನೋಡಿದೀವಿ ನಾವು ಏನು ಇಲ್ಲದೆ ಎದ್ದು ಬಂದದನ್ನು ನೋಡಿದೀವಿ ಕಾಂಗ್ರೆಸ್ ತತ್ವ ಸಿದ್ಧಾಂತ ಇದೆಯಲ್ಲ ಆ ಪಕ್ಷದ ಒಂದು ವರ್ಚಸ್ಸೇ ಬೇರೆ ಸ್ವಾತಂತ್ರ್ಯ ಪೂರ್ವಕದಲ್ಲಿ ಏನು ಹೋರಾಟ ಮಾಡಿ ಬಂದ್ರು ಈಗಿನ ಸನ್ನಿವೇಶ ಬದಲಾವಣೆ ಆಗಿರ್ಬೋದು ಅದು ಪಕ್ಷದ ತತ್ವ ಸಿದ್ಧಾಂತಗಳು ಬದಲಾಗಿಲ್ಲ ನಿಲುಗಟ್ಟಿ ಆಗ್ಬೇಕು ನಿಲುಗಟ್ಟಿ ಆಗ್ಬೇಕು ವಾಟ್ ಎವರ್ ಮೇ ಬಿ ದಿ ಕೇಸ್ ಒಬ್ಬರೇ ಇರ್ಲಿ ನೂರ್ ಜನ ಇರಲಿ ಒಂದು ಲಕ್ಷ ಜನ ಇರಲಿ ದಿಸ್ ಇಸ್ ಮೈ ಡಿಸಿಷನ್ ವಾಟ್ ಮೇ ಬಿ ಡಿಸಿ ರಿಸಲ್ಟ್ಸ್ ಒಂದು ಪ್ರಶ್ನೆ ಸಜ್ಜಾಗ್ ಕಡುತ್ತೆ ಸಿದ್ದರಾಮಯ್ಯ ತಕೊಂಡವ್ರೆ ಡಿ ಕೆ ಶಿವಕುಮಾರ್ ಇನ್ನೂ ಜೆಡಿಎಸ್ ಮೇಲೆ ಲವ್ ಐತಿ ಅಂತ ಹೇಳ್ತಾರೆ ಹೌದು ನನಗೆ ಗೊತ್ತಿಲ್ಲ ಯಾರಿಗೆ ಲವ್ ಇದೆ ಯಾರಿಗೆ ಲವ್ ಇಲ್ಲ ಅಂತ ಗೊತ್ತಿಲ್ಲ ಶಿವಕುಮಾರ್ ಲವ್ ಇದೆಯೋ ಲವ್ ಇಲ್ವೋ ಸಿದ್ದರಾಮಯ್ಯ ಇದೆಯೋ ಇಲ್ವೋ ಸಿದ್ದರಾಮಯ್ಯ ಗಟ್ಟಿತನ ಇದೆ ಅದು ಯಾರ್ದೋ ಒಬ್ಬ ವ್ಯಕ್ತಿ ಮೇಲೆ ಸಾಫ್ಟ್ ಆಗಿಬಿಡ್ತಾರೆ ಅವಾಗ ಏನಾಗುತ್ತೆ ಜಿಲ್ಲೆ ವೀಕ್ ಒಂದು ವಿಚಾರ ಅಂದ್ರೆ ಆಮೇಲೆ ಇವರು ಈ ತರ ಇನ್ನೂ ಚಿಂತನೆಯಲ್ಲಿ ಈ ತರ ಇದ್ರೆ ಎಲ್ಲೋ ಒಂದ್ ಕಡೆ ಜೆಡಿಎಸ್ ಜೊತೆ ಸಂದರ್ಭ ಹೆಂಗ್ ಬರುತ್ತ ಮುಂದಕ್ಕೆ ಅನ್ನೋದಿದ್ರೆ ಜನಗಳ ಮನಸ್ಸು ಈಗ ಜನನು ಕೂಡ ಅಷ್ಟೇ ಸೂಕ್ಷ್ಮಮತಿಗಳಾಗಿದ್ದಾರೆ ಪ್ರತಿಯೊಂದನ್ನು ಗ್ರಾಸ್ಪ್ ಮಾಡ್ತಾರೆ ಅಬ್ಸರ್ವ್ ಮಾಡ್ತಾರೆ ಏನಾಗುತ್ತೆ ಅವಾಗ ಅದು ಚೇಂಜಸ್ ಆಗುತ್ತೆ ಬದಲಾವಣೆ ಆಗುತ್ತೆ ನಿರ್ಧಾರ ಕಾಂಗ್ರೆಸ್ ನೆಕ್ಸ್ಟ್ ಅಧಿಕಾರಕ್ಕೆ ಬರುತ್ತೋ ಬರಲ್ವಾ